ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹೇಮಾವತಿ ನಾಲಾ ವಲಯ ಕೊರೂರು ಜಲಾಶಯದಿಂದ ತುಮಕೂರಿಗೆ ಹಂಚಿಕೆಯಾದ ನೀರಿನಲ್ಲೇ ಮಾಗಡಿ ಹಾಗೂ ರಾಮನಗರಕ್ಕೆ ಶ್ರೀರಂಗ ಯೋಜನೆ ಅಡಿ ನೀರು ಸೆಳೆಯುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧ ಮಾಡಿ ನಡೀತಾ ಇರುವ ಹೋರಾಟದ ಮುಂದಿನ ಹೆಜ್ಜೆಯ ಬಗ್ಗೆ ತುಮಕೂರು ನಗರದಲ್ಲಿ ಪ್ರಗತಿಪರ, ಕನ್ನಡಪರ, ರೈತಪರ, ಜನಪರ ಸಂಘಟನೆಗಳಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಮಾವತಿ ನೀರು ನಮ್ಮ ನೀರು ನಮ್ಮ ಹಕ್ಕು ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಘೋಷಿಸಲಾಗಿದೆ. ಸಭೆಯಲ್ಲಿ ಹೇಮಾವತಿ ನೀರಿನ ತುಮಕೂರು ಜಿಲ್ಲೆಯ ಹಕ್ಕಿಗೆ ಇದೇ ಮೇ 30ರ ಬೆಳಿಗ್ಗೆ 10 ಗಂಟೆಗೆ ಜಿಲ್ಲೆಯ ಎಲ್ಲಾ ಪಕ್ಷದ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು, ಹೋರಾಟಗಾರರು, ತುಮಕೂರಿನ ಎಲ್ಲಾ ಸಂಘ ಸಂಸ್ಥೆಗಳು, ಸಂಘಟನೆಗಳು, ನಾಗರಿಕರು ಮತ್ತು ರೈತರನ್ನ ಒಳಗೊಂಡು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವರು ಆದ ಡಾಕ್ಟರ್ ಪರಮೇಶ್ವರ್ ಅವರ ಹೆಗ್ಗೆರೆ ನಿವಾಸದ ಬಳಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಿ ಮನವಿ ಪತ್ರ ನೀಡುವ ಬಗ್ಗೆ ತೀರ್ಮಾನಿಸಲಾಗಿದೆ. ಸಮಸ್ತ ಜನರಿಗೂ ಕೂಡ ಅತ್ಯಗತ್ಯವಾಗಿರ್ತಕ್ಕಂಥ ಹೇಮಾವತಿ ನೀರಿನ ಹೋರಾಟ ಏನಿದೆ ಹಲವಾರು ದಿಕ್ಕುಗಳನ್ನು ಪಡಿತಾ ಅಂತ ನೋಡಿದ್ದೇವೆ. ನಾವು ಕೂಡ ಗುಬ್ಬಿನಲ್ಲಿ ಆ ಪಾಯಿಂಟ್ಗೆ ಹೋಗಿ ಬಹಳಷ್ಟು ಉಗ್ರವಾದಂಥ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಈಗ ಬಹಳ ಮುಖ್ಯವಾದಂಥ ವಿಚಾರ ಏನಂದರೆ, ಮತ್ತೆ ಮತ್ತೆ ಹಲವಾರು ಸಂಘ ಸಂಸ್ಥೆಗಳು ಹೋರಾಟ ತುಮಕೂರು ಜಿಲ್ಲೆಯಲ್ಲಿ ಮಾನ್ಯ ಸಚಿವರ ಮುಂದೆ ಇರ್ಬೋದು, ಮನೆ ಮುಂದೆ ಇರ್ಬೋದು, ಬಹಳ ಬಹಳ ಕ್ಷೇತ್ರಗಳಲ್ಲಿ ಹೋರಾಟಗಳು ನಡೀತಾ ಇದೆ. ನಾವು ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟ ಏನಿದೆ ನಮ್ಮ ಜೊತೆಯಲ್ಲಿ, ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಒಂದು ಕೊಡ್ತಕ್ಕಂಥ ಕರೆ ಏನಂದರೆ, ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಆಗಲಿ ಡಿ ಕೆ ಶಿವಕುಮಾರ್ ಅವರು ಆಗ ನೀರಾವರಿ ಸಚಿವರು ಏನಿದ್ದಾರೆ ಅವ್ರಿಗೆ ಬೆಂಬಲ ಕೊಡ್ತೀವಿ. ಆದರೆ ಆ ಬೆಂಬಲ ನಾವು ಕೊಡಬೇಕು ಅಂದರೆ ಅವ್ರು ದಯಮಾಡಿ ಈಗಿರ್ತಕ್ಕಂಥ ಯೋಜನೆಯಲ್ಲಿ ಸ್ವಲ್ಪ ಮಟ್ಟದ ಬದಲಾವಣೆ ತರಬೇಕು. ಏನು ತುಮಕೂರು ಜಿಲ್ಲೆಗೆ 24.5 TMC ನೀರಿದೆ ತುಮಕೂರು ಜಿಲ್ಲೆಗೆ, ಅದನ್ನು ಬಹಳ ಕಡಿಮೆ ಆಗಿದೆ. ಅದನ್ನು ಇನ್ನೊಂದು 5 TMC ನೀರು ಹೆಚ್ಚಿಗೆ ಮಾಡಿ 29.5 TMC ನೀರಿಗೆ ಹೆಚ್ಚಿಗೆ ಮಾಡಿ ನಂತರ ಪೈಪ್ ಲೈನ್ ಮುಖಾಂತರ ಏನು ತಗೊಂಡು ಹೋಗುವಂಥದ್ದು ಐತೆ ಅದು ರೈತರಿಗೆ ಹಾನಿಕರ ಆಗಿದೆ, ಆರ್ಥಿಕವಾಗಿ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ಕುಣಿಗಲ್ವರೆಗೂ ಕೂಡ ತೆರೆದ ಚಾನಲ್ ಇದೆ, ಅದ್ರ ಮೂಲಕ ಫ್ಲೈ ಓವರ್ ಮಾಡ್ಕೊಬೋದು ತೆರೆದ ಇದ್ರ ಮೂಲಕ. ಕೇವಲ ಇನ್ನೊಂದು ಈಗೇನು ರಾಮನಗರಕ್ಕೆ ಎಷ್ಟು ಬೇಕು ಹೆಚ್ಚುವರಿಯಾಗಿ ಅಷ್ಟು 3 TMC ಬೇಕಿದ್ರೆ ಇನ್ನೊಂದು 2 CSE 5 TMC ನೀರನ್ನು ಸರ್ಕಾರ ಈಗ 29.5 ಬಿಟ್ಟು ರಾಮನಗರ ಮಂಡ್ಯ ಭಾಗಕ್ಕೆ 5 TMC ಹೆಚ್ಚಿಗೆ ಮಾಡ್ಕೊಂಡು ಅದು ಸರ್ಕಾರಿ ಆದೇಶ ಹೊರಡಿಸಿದ್ರೆ ನಾವು ಯಾವುದೇ ತರವಾದಂಥ ಹೋರಾಟ ಮಾಡೋದಕ್ಕೆ ಹೋಗೋದಿಲ್ಲ. ನೀವೇನೂ ಮಾಡಿದಿರ, ಇದು ಇರೋದ್ರಲ್ಲೇ ನುಗ್ಗಿಸ್ತೀವಿ ಅಂದರೆ ಅವ್ರಿಗೆ ನಮ್ಮ ಹೋರಾಟ ಅನಿವಾರ್ಯ. ನಾವು ಸರ್ಕಾರಕ್ಕೆ ಬೆಂಬಲ ಕೊಡೋಕ್ಕೆ ತಯಾರಿದ್ದೀವಿ, ಆದರೆ ನಿಯಮವನ್ನು ಬದಲಿಸಬೇಕು. ಇಂಡೋರಲ್ಲಿ ಹೋಗತಕ್ಕಂಥ ನೀರನ್ನು ನಿಲ್ಲಿಸಿ ಓಪನ್ ಚಾನಲ್ ತಗೊಂಡು ಹೋಗಬೇಕು. ತುಮಕೂರು ಜಿಲ್ಲೆ ಜನರಿಗೆ ಭರವಸೆ ಕೊಟ್ಟರೆ ಸಾಲಲ್ಲ, ಸರ್ಕಾರಿ ಆದೇಶವನ್ನು ಹೊರಡಿಸಿ 29.5 ನೀರು TMC ನಿಗದಿಗೊಳಿಸ್ಬೇಕು. ರಾಮನಗರಕ್ಕೆ 5 ಮಾಡಿ ನಂತರ ತಾವು ತಗೊಂಡು ಹೋಗೋದಾದರೆ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಸಮಸ್ತ ಜಿಲ್ಲೆ ತಕ್ಕಂಥ ಎಲ್ಲ ಸಾಂಸ್ಕೃತಿಕ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳು ಇರಬೇಕು, ಅಂಬೇಡ್ಕರ್ ಸಂಬಂಧಪಟ್ಟಂಥ ವಿಚಾರಧಾರೆಗಳಿರ್ತಕ್ಕಂಥ ಸಂಘ ಸಂಸ್ಥೆ ನಾವೆಲ್ಲರೂ ಕೂಡ ನಿಮಗೆ ಬೆಂಬಲ ಕೊಡ್ತೀವಿ. ಅದನ್ನು ಹೊರತುಪಡಿಸಿ ನಮಗೆ ಹೋರಾಟ ಅನಿವಾರ್ಯ ಆಗಿರ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಈ ಮೂಲಕ ಕೊಡ್ತಾ ಇದೆ. ಸಮಸ್ತ ನಾಗರಿಕರಲ್ಲಿ ಎಲ್ಲ ಸಂಘ ಸಂಘಟನೆಗಳು, ಎಲ್ಲ ಪ್ರಗತಿಪರ, ರೈತಪರ ಚಿಂತಕರು ಹಾಗೂ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನಾಳಿನ ಹೋರಾಟದಲ್ಲಿ ತಾವೆಲ್ಲರೂ ಬಂದು ಕೈ ಜೋಡಿಸ್ಬೇಕು. ಕಾರಣ ಇದು ಯಾರದೇ ಒಬ್ಬರು ಹಿತಾಸಕ್ತಿಗಾಗಲಿ ಅಥವಾ ಕೇವಲ ಕೆಲವೊಬ್ರಿಗೆ ಇದರಿಂದ ಉಪಯೋಗನಪ್ಪ ನಮಗೆ ಇದರಿಂದ ಉಪಯೋಗ ಇಲ್ಲ ಆ ಥರ ನೀವು ಯಾವುದೇ ಕಾರಣಕ್ಕೂ ಸಮಸ್ತ ನಾಗರಿಕರು ತಿಳ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಈಗಲೇ ನಾವು ನೀರಿಗೆ ಎಷ್ಟು ಸಮಸ್ಯೆ ಪಡ್ತಾ ಇದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ ಈ ಚಾನಲ್ ಏನಾದರೂ ಓಪನ್ ಆಯಿತು ಅಂದರೆ, ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಏನಾದರೂ ಓಪನ್ ಮಾಡಿ ಈ ಮೂಲಕ ನೀರೇನಾದ್ರು ತೊಗೊಂಡು ರಾಮನಗರಕ್ಕೆ ಹೋದ್ರಂತೂ ಮುಂದಿನ ದಿನಗಳಲ್ಲಿ ತುಮಕೂರಿನ ತುಮಕೂರಿಗೆ ಎಂಟೈರ್ ತುಮಕೂರಿಗೆ ತುಂಬ 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 ಕಂಡರಿಯದೆ ಅಂತ ಕೇಳರಿಯದೆ ಅಂತ ದಿನಗಳು ಇಡೀ ಎಲ್ಲ ತುಮಕೂರು ನಾಗರಿಕರು ನೋಡಬೇಕಾಗುತ್ತೆ. ಈ ಮೂಲಕ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಪಕ್ಷಾತೀತವಾಗಿ ಎಲ್ಲ ನಾಯಕರು, ಯಾವುದೇ ಪಕ್ಷದ ಪ್ರತಿಯೊಂದು ಪಕ್ಷದ ನಾಯಕ ಮಾಜಿ ಇರ್ಬೋದು ಹಾಲೆ ಇರ್ಬೋದು, ಎಲ್ಲರೂ ಬಂದು ಕೈ ಜೋಡಿಸಿ ಇದನ್ನು ತಕ್ಷಣ ಈ ಕಾಮಗಾರಿಯನ್ನು ನಿಲ್ಲಿಸೋಕ್ಕೆ ತಾವೆಲ್ಲ ಬೆಂಬಲ ಕೊಡಬೇಕಂತ ನಾನು ಕೇಳ್ಕೊತೀನಿ. ಹಾಗೂ ಇನ್ನೊಂದು ಹೇಳ್ತಾ ಇದ್ದೀನಿ, ಈಗ ನಾವು ಏನು ಅಟ್ ಪ್ರೆಸೆಂಟ್ ನಾವು ನೋಡ್ತಾ ಇದ್ದೀವಿ, ಕರ್ನಾಟಕ ತಮಿಳ್ನಾಡು ಯಾವ ಮಟ್ಟ ಕ್ರ್ಯಾಶ್ ಆಗ್ತಾ ಇದೆ ಬರೀ ಕಾವೇರಿ ಇಶ್ಯೂಗೋಸ್ಕರ. ಇದು ಮುಂದಿನ ದಿನಗಳಲ್ಲಿ ರಾಮನಗರ ತುಮಕೂರು ಫೀಗ್ ಮಾಡೋ ಅಂತ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ದಯವಿಟ್ಟು ಈಗ ಹೇಳಿ ಎದ್ದೇಳಿ ಎಚ್ಚೆತ್ಕೊಳ್ಳಿ, ಇದು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಇದನ್ನು ನಿಲ್ಲಿಸೋಕ್ಕೆ ನಾವೆಲ್ಲರೂ ಒಗ್ಗೂಡಿ ಪ್ರಯತ್ನ ಪಡೋಣ. ಮತ್ತೆ ಹೇಮಾವತಿ ನೀರು ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಈ ಮೂಲಕ ಇದೆ ಅಂತ
ಪ್ರತಿಯೊಂದು ಸಂಘ ಸಂಘಟನೆಗಳು, ಚಿಂತಕರಿರ್ಬೋದು ಹಾಗೂ ಹಿರಿಯ ನಾಗರಿಕರಿಂದ ಹಾಗೂ ತುಮಕೂರಿನ ಪ್ರತಿ ಎಲ್ಲ ಸಮಸ್ತ ನಾಗರಿಕರಿಂದ ಬೆಂಬಲ ಇದೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆದ ವೀರೇಶ ಪ್ರಸಾದ್, ಸಮಾಜ ಸೇವಕರು ಆದ ಎಸ್ ರಾಮಚಂದ್ರ ರಾವ್, ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ರಾಜ್ಯ ಅಧ್ಯಕ್ಷರು ಆದ ಕನ್ನಡ ಪ್ರಕಾಶ್, ತುಮಕೂರು ಜಿಲ್ಲಾ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಶಬೀರ್ ಅಹಮದ್, ಇಂದ್ರ ಕುಮಾರ್ ಡಿಕೆ, ರಫೀಕ್ ಅಹಮದ್, ಇಮ್ರಾನ್ ಅಹಮದ್, ಕರ್ನಾಡ ಯುವ ವೇದಿಕೆ ರಾಜ್ಯಾಧ್ಯಕ್ಷರು ಆದ ಪ್ರಸನ್ನ ಕುಮಾರ್, ಅಖಿಲ ಕರ್ನಾಟಕ ಕಾರ್ಮಿಕ ಪ್ರಜಾ ವೇದಿಕೆ ರಾಜ್ಯಾಧ್ಯಕ್ಷರು ಆದ ಮೇಸರ್ ಸತೀಶ್, ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳು ಆದ ಬಸವರಾಜ್, ಮುಖಂಡರುಗಳು ಆದಂತಹ ಸಿದ್ದರಾಮಣ್ಣ ಜಿಡಿ, ಶಿವಕುಮಾರ್, ಗ್ರಾಮೀಣ ಕಲಾವಿದರ ವೇದಿಕೆ ಜಿಲ್ಲಾಧ್ಯಕ್ಷರು ಆದ ಪರಮಯ್ಯ ಜಿಡಿ, ಚಿತ್ರಲಿಂಗೇಶ್ವರ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷರು ಆದ ಲಕ್ಷ್ಮಮ್ಮ, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.